वेलकम बैक टू द चैनल जयंतीस हैप्पी होम लाइफ फ्रेंड्स इवत्तु नान निम्गे मीराबाई कृष्णंदो डिवोटी अल्वा दोड्ड डिवोटी अवळु अवळदोंदु स्टैच्यू इदे इदु ओंदु ऐडल अदु प्लास्टर ऑफ पैरिस इद्ददु अदक्के नानु हेगे पेंट माडिदे ಏನೆಲ್ಲ ಡೆಕೋರ್ ಮಾಡಿದೆ ಅವಳಿಗೆ ಅಂತ ನೋಡಿ ತೋರಿಸ್ತೇನೆ. ಇದಕ್ಕೆ ನಾನು ಅಕ್ರಲಿಕ್ ಪೇಂಟ್ ಬಳಸಿದ್ದೇನೆ. ಏನೇನು ಪೇಂಟ್? ವೈಟ್, ಬ್ಲ್ಯಾಕ್, ರೆಡ್, ಬ್ಲೂ, ಗ್ರೀನ್, ಗೋಲ್ಡನ್ ಕಲ್ಲರ್ ಅಷ್ಟೇ. ಇಷ್ಟು ಕಲ್ಲರ ಯೂಸ್ ಮಾಡಿದ್ದೀನಿ. ನಿಮಗೆ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಇವಾಗ. ಪ್ಲೀಸ್ ಸಬ್ಸ್ಕ್ರೈಬ್ ಇಟ್ಟು, ಲೈಕ್ ಇಟ್ಟು, ಶೇರ್ ಇಟ್ಟು ಮತ್ತು ಹಾಗೆ ಕಮೆಂಟ್ ಕೂಡ ಮಾಡಿ. ನೋಡಿ ಫ್ರೆಂಡ್ಸ್, ಮೀರಾಬಾಯಿಗೆ ಈ ವೈಟ್ ಡ್ರೆಸ್ ಇತ್ತು ಅಷ್ಟೇ, ಇದಕ್ಕೆ ಗೋಲ್ಡನ್ ಕಲರ್ ಇದಾಗಲಿ ಏನಿರಲಿಲ್ಲ. ಇಲ್ಲಿ ಸ್ವಲ್ಪ ಕೂದಲು, ಕಣ್ಣಿಗೆ ಒಂದು ಚಿಕ್ಕದಾಗಿ ಒಂದು ಲೈನು, ಹುಬ್ಬಿಗೊಂದು ಲೈನು, ಮತ್ತು ಇನ್ನೇನು ಅಷ್ಟೇ. ಆಮೇಲೆ ಇದಕ್ಕೆ ಒಂದು ಥ್ರೆಡ್ ಹಾಕಿತ್ತು ವೈಟ್. ಆಮೇಲೆ ಇಲ್ಲಿ ನೋಡಿ ಒಂದು ಮೂರು ಇದು ಕಾಣುತ್ತಲ್ವ, ಬ್ರೌನ್ ಕಲರ್ ಲೈನ್ ಅಷ್ಟು ಮಾತ್ರ ಇತ್ತು ತಂಬೂರಿಗೆ, ಇನ್ನೇನು ಇರಲಿಲ್ಲ. ಬಾಕಿದೆಲ್ಲವನ್ನು ಮಾಡಿದ್ದು ಈ ಪೇಂಟ್, ಇದು 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 ಎಲ್ಲ ನಾನೇ ಮಾಡಿದ್ದಿದ್ದು ಪೇಂಟ್. ಈಗ ಏನು ಬ್ಯೂಟಿ ಆಗಿದೆ, ಇಲ್ಲರ ಪ್ಲೇನ್ ಆಗಿದ್ಲು ಅವಳು ಒಂಥರ ಅಲ್ಲ. ಅವಳು ದೇವರ ತುಂಬ ಭಕ್ತಿ ಅಲ್ವಾ ಕೃಷ್ಣಂದು, ಸೊ ಅವಳಿಗೆ ಏನು ಬ್ಯಾಡ್ ಅಡ್ರೆಸ್. ಬಟ್ ನಾನು ಅವಳಿಗೆ ಡೆಕೋರ್ ಮಾಡಿ ಇಟ್ಟಿದ್ದೀನಿ ಬ್ಯೂಟಿಫುಲ್ ಇವಾಗಿನ ಕಾಲ ಥರ. ಅವಳೇನು ಬಟ್ ಇದು ಕಾಟನ್ ಸೀರೆನೇ ಅಂತ ಅಂದ್ಕೊಳ್ಳಿ, ಇದು ಜರಿ ಸೀರೆ ಅಲ್ಲ, ದಿಸ್ ಈಸ್ ಕಾಟನ್ ಸೀರೆ. ಸ್ಟಾರ್ಚ್ ಎಲ್ಲ ಮಾಡಿ ಉಡ್ತಾರಲ್ವ ಚೆಂದಾಗಿ ನೀಟಾಗಿ, ಅದಕ್ಕೆ ಈ ಜರಿ ಬಾರ್ಡ್ರ್ ಇದೆ ಅಂತ ಅಂದ್ಕೊಳ್ಳಿ. ಇವಾಗ ಇದಕ್ಕೆ ನೋಡಿ ರೆಡ್ ಕಲ್ಲರ್, ಫಸ್ಟಿಗೆ ಒಂದು ರೆಡ್ ಕಲ್ಲರ್, ಬ್ಲ್ಯಾಕ್ ಕಲ್ಲರ್, ಬ್ಲೂ ಕಲ್ಲರ್, ಮತ್ತು ವೈಟ್, ಮತ್ತು ಗ್ರೀನ್. ಇದು ಏನಿಲ್ಲ ಫ್ರೆಂಡ್ಸ್, ಸ್ವಲ್ಪ ರೆಡ್ ಕಲ್ಲರ್ ತಗೊಂಡು ನಾನು ನಿಮ್ಮ ಎದುರು ಮಾಡಿದರೆ ಇದು ಡ್ರೈ ಏನೋ ಆಗುತ್ತೆ, ಬಟ್ ನನಗೆ ಸ್ವಲ್ಪ ಕೈ ಇದಾಗುತ್ತಲ್ಲ. ಇದು ಫುಲ್ ಮೈನ್ಯೂಟ್ ವರ್ಕ್, ಇದು ಎಲ್ಲವೂ ಮೈನ್ಯೂಟ್ ವರ್ಕ್ ನೋಡಿ. ಈ ತಂಬೂರಿಯ ಮೇಲೆ ನಾನು ಇದು ಹಾಕಿದ್ದೀನಿ ನೋಡಿ, ಇದು ಫುಲ್ ಮೈನ್ಯೂಟ್ ವರ್ಕ್ ಅಲ್ವಾ. ಅದಕ್ಕೆ ಸ್ವಲ್ಪ ಮೆಲ್ಲಗೆ ಮಾಡಬೇಕು. ಆಮೇಲೆ ನನಗೆ ನಿಮ್ಮ ಎದುರು ಮಾಡುವಾಗ ಅಷ್ಟು ಫಾಸ್ಟಾಗಿ ಈ ವಿಡಿಯೋ ತಗೊಳ್ಳಿಕ್ಕೆ ಎಲ್ಲ ಬರಲ್ಲ ಅಷ್ಟು ಸರಿಯಾಗಿ. ಅದಕ್ಕೋಸ್ಕರ ನಾನು ಫಸ್ಟಿಗೆ ಆಲ್ಮೋಸ್ಟ್ ಎಲ್ಲ ಫಿನಿಶ್ ಮಾಡಿ ಒಂದು ಚೂರು ಇಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಹೀಗೆ ವಿವಿ ಹಾಕಿ, ಇದು ನನ್ನದು ಕಾಮನ್ ಇದು ಏನು ಡಿಸೈನ್. ಇದಕ್ಕೆ ಮೇಲೆ ಡಾಟ್ ಹಾಕಿ ನೋಡಿ, ಇದು ಬ್ರೌನ್ ಕಲರ್ ಮಾತ್ರ ಇತ್ತು ಮೊದಲು, ಅದಕ್ಕೆ ನಾನು ಯೆಲ್ಲೋಯಿಶ್ ಕಲರಲ್ಲಿ ಡಾಟ್ ಹಾಕ್ಕೊಂಡೆ ನೋಡಿ. ಇದು ಈ ಬ್ರೌನ್ ಕಲರಲ್ಲಿ ಏನು ಕಾಣುತ್ತಲ್ವ, ದೂರದಲ್ಲಿ ಏನೂ ಕಾಣಲ್ಲ ಇದು. ಆಮೇಲೆ ಇದಕ್ಕೆ ನಾನು ಈ ಗ್ರೀನ್ ಕಲರಲ್ಲಿ ಇದಕ್ಕೆಲ್ಲ ಹಾಕಿದೆ ನೋಡಿ. ಗ್ರೀನ್ ಕಲರಲ್ಲಿ ಇದು ಹಿಂಗೆ ಮಾಡಿಕೊಂಡು ಇದಕ್ಕೆ ಫುಲ್ ಈ ಥರ ಹಾಕಿದೆ. ಆಮೇಲೆ ಸ್ವಲ್ಪ ಇದಕ್ಕೆ ಇದೇ ಗ್ರೀನ್ ಕಲರಿಗೆ ಸ್ವಲ್ಪ ವೈಟ್ ಹಾಕಿಬಿಟ್ಟು ಅದಕ್ಕೆ ಇಲ್ಲಿ ಹೀಗೆ ಹಾಕಿದೆ. ಆಮೇಲೆ ಈ ವೈಟ್ ಕಲರಲ್ಲಿ ಈ ವೈಟ್ ಕಲರ್ ತೆಗೆದು ಈ ವೈಟ್ ಕಲರ್ನಲ್ಲಿ ಸ್ವಲ್ಪ ಲೈನ್ ಹಾಕಿಕೊಂಡೆ ಇದಕ್ಕೆ. ಆಮೇಲೆ ಇದು 3D ಡಾಟ್ ಹಾಕಿದ್ದಿದ್ದು 3D ಅಂತ ಸಿಗುತ್ತೆ, ಇಲ್ಲದಿದ್ದರೆ ನೀವು ಅದು ಇದಿದೆ ಅಲ್ವಾ ವೈಟ್ ಸಿಮೆಂಟ್, ಫೆವಿಕಾಲ್ ಮತ್ತು ವಾಟರ್ ಹಾಕಿದರೆ
ಸ್ವಲ್ಪ ಈ ಥಿನ್ ಥರ ಹಾಕಿ ಕೈಗೆ ಮೆಹೆಂದಿ ಎಲ್ಲ ಹಾಕೋಲ್ವಾ, ಸ್ವಲ್ಪ ಅಷ್ಟು ಚಿಕ್ಕ ಮಾಡಿ ಹಾಕಿದರೆ 3D ಥರ ಮಾಡಿ ಮಾಡ್ಬೋದು ನೀವು. ನೋಡಿ ಬ್ಲೂ ಕಲರ್ ಯೂಸ್ ಮಾಡಿದ್ದೀನಿ ಬ್ಲೌಸಿಗೆ. ಇದು ಫುಲ್ಲು ಮಾಡಿದ್ದೆ ನಾನು, ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆ ಈ ಡಾಟು ಹಾಕ್ಕೊಳ್ಳಿ ಇಮಿಡಿಯೇಟ್. ಎಷ್ಟು ಮುದ್ದಾಗಿ ಬಂದಿದೆ ಅಂದರೆ ಇದು ನನಗೆ ಹೇಳಲಿಕ್ಕೆ ಆಗೋಲ್ಲ ಅಂತಾರಲ್ಲ, ಅಷ್ಟು ಖುಷಿಯಾಗಿದೆ ಅದು. ಆಮೇಲೆ ನೀವು ಕಣ್ಣಿಗೆ ಏನು ಗೊತ್ತಾ, ಒಂದು ಚಿಕ್ಕ ಲೈನ್ ಮಾತ್ರ ಇತ್ತು ಕಣ್ಣಿಗೆ, ಚಿಕ್ಕ ಲೈನ್ ಅಂದರೆ ಒಂದು ಚಿಕ್ಕ ಲೈನ್ ಮಾತ್ರ ಇತ್ತು. ನಾನೇನು ಮಾಡಿದೆ ಅದಕ್ಕೆ ನೀಟಾಗಿ ನೋಡಿ, ದೊಡ್ಡ ಕಣ್ಣು ಮಾಡಿದ್ದೆ. ಆಮೇಲೆ ಈ ರೆಪ್ಪೆ ಎಲ್ಲ ಮಾಡಿದ್ದೆ ನೋಡಿ, ಸ್ಲೋ ಆಗಿ ಇಲ್ಲಿ ಹಿಂಗೆ ಲೈನ್ ಹಾಕಿ ರೆಪ್ಪೆ ಥರ ಮಾಡ್ಕೊಳ್ಳಿ, ಇಲ್ಲಿ ಮೆಲ್ಲಗೆ ಹಾಕಿ ಹೀಗೆ. ಆಮೇಲೆ ಏನಾದರೂ ಆದರೆ ನೀವು ಇಮ್ಮಿಡಿಯೇಟ್ ಒರೆಸಿಕೊಳ್ಳಿ, ಒರೆಸ್ಲಿಕ್ಕೆ ಆಗದಿದ್ರೆ ಆಮೇಲೆ ನೀವು ಈ ಸಪೋಸ್ ಈ ಬ್ಲ್ಯಾಕ್ ಕಲರ್ ಇಲ್ಲಿ ತಾಗಿತ್ತು ಅಂತ ಹೇಳಿ, ಸೊ ಬಟ್ಟೆಗೆ ಒಂಚೂರು ನೀರು ಹಾಕಿ ಇಮ್ಮಿಡಿಯೇಟ್ ಒರೆಸಿಕೊಳ್ಳಿ. ತುಂಬ ಒರೆಸ್ಲಿಕ್ಕೆ ಆಗಲಿಲ್ಲ ಅಂದರೆ ನೀವು ಏನು ಮಾಡಿ, ಕೆಲವು ಮೆಟೀರಿಯಲ್ ಮೇಲೆ ನಿಮ್ಗೆ ಆಗಲ್ಲ ಅದು ಒರೆಸಿಕೊಳ್ಳಿಕ್ಕೆ, ಆವಾಗ ನೀವು ವೈಟ್ ಕಲರ್ ಆದರೆ ವೈಟ್, ಈ ಮುಖ ಯಾವಾಗ ಶೇಡ್ನಲ್ಲಿದೆ ಅದಕ್ಕೆ ತಕ್ಕ ಹಾಗೆ ನೀವು ವೈಟ್ ಕಲರಿಂದ ಮೆಲ್ಲಗಲ್ಲಿ ಟಚಪ್ ಮಾಡ್ಬೋದು. ಆಮೇಲೆ ನೋಡಿ ಇವಳಿಗೆ ಒಂದು ಬೊಟ್ಟಿಟ್ಟೆ ರೆಡ್, ಆಮೇಲೆ ಗೋಲ್ಡನ್ ಕಲರಲ್ಲಿ ನೋಡಿ ಡಾಟ್ 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 ಇಟ್ಟಿದ್ದೀನಿ. ಈ ಗೋಲ್ಡನ್ ಕಲರ್ ತುಂಬ ಪ್ರೆಸಿಯಸ್ ಥರ ನನಗೆ, ಇವತ್ತಂತೂ ತುಂಬ ತುಂಬಾ ಖುಷಿ ಆಯಿತು. ಇದು ವಾಟರ್ ಬೇಸ್ಡ್ ಗೋಲ್ಡನ್ ಕಲರ್, ಇದಕ್ಕೆ ನೀವು ಸ್ವಲ್ಪ ಮೇಲೆ ನೀರು ಹಾಕ್ಕೊಳ್ಳಿ, ಅದರಲ್ಲಿ ಎಷ್ಟೋ ಗಟ್ಟಿಯಾಗಿ ಹೋಯ್ತದು. ಮೊನ್ನೆ ಮೊನ್ನೆ ತಂದದ್ದು, ಅದು ಬೇಗ ಬೇಗ ಯೂಸ್ ಮಾಡಬೇಕು. ಇವಾಗ ನೋಡಿ ಇದು ಇದರ ಮೇಲೆ ನೀಟಾಗಿ ಗೋಲ್ಡನ್ ಕಲರ್ ಹಚ್ಚಿಕೊಳ್ಳಿ. ಇದರ ಮೇಲೆ ಜರ್ಮನ್ ಗೋಲ್ಡ್ ಅಂತ ಬರೆದಿದೆ, ಇದು ಯಾವ ಏಷ್ಯನ್ ಕಂಪನಿಯ ಅದೆಲ್ಲ ನಂಗೆ ಗೊತ್ತಿಲ್ಲ, ಅದ್ರ ಮೇಲೆ ಏಷ್ಯನ್ ಅಂತ ಬರೆದಿಲ್ಲ. ಅವರೇನೋ ಕೊಟ್ಟರು, ಜರ್ಮನ್ ಕಂಪನಿದೇ ಇರಲಿಕ್ಕೂ ಸಾಕು, ನಂಗೆ ಗೊತ್ತಿಲ್ಲ, ಅಂಗಡಿಯವ್ರು ಕೊಟ್ಟರು, ನಾನು ತಗೊಂಡು ಬಂದೆ. ಆಮೇಲೆ ನೋಡಿ ಇಲ್ಲಿ ಸೀರೆ, ಇದು ವೈಟ್ ಇತ್ತಲ್ವ ಅದಕ್ಕೆ ನಾನು ನೋಡಿ ಸೈಡಿಗೆಲ್ಲ ಬಾರ್ಡ್ರ್ ಮಾಡಿದ್ದೆ ಗೋಲ್ಡನ್ ಕಲರಲ್ಲಿ. ಆಮೇಲೆ ಇಲ್ಲಿ ಪಿಂಕ್ ಕಲರ್ ಕೊಟ್ಟೆ ಅಕ್ರಾಲಿಕ, ಅದು ಮುಗ್ದಿತ್ತು, ಅದಕ್ಕೆ ಎಗೇನ್ ನಾನು ಇಲ್ಲಿಂದ ನೋಡಿ ರೆಡ್ ಕಲರಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ನೋಡಿ ಪಿಂಕ್ ಕಲರ್ ಇದೆ ಮೇಲೆ, ಇದೇ ಕಲರ್ ಕೊಡಬೇಕಂತ ಆಸೆ ಇತ್ತು ನನಗೆ, ಬಟ್ ಅದು ಮುಗ್ದು ಹೋಗಿದೆ. ಪಿಂಕ್ ಕಲರ್ ಸ್ವಲ್ಪ ಅಂದರೆ ಸ್ವಲ್ಪನೇ ಇದೆ ಫ್ರೆಂಡ್ಸ್, ನೋಡಿ ಸ್ವಲ್ಪ ಇದೆ ಅದು. ಅದು ಇದಕ್ಕೆ ಸಾಕಾಗದಿದ್ರೆ ಅಂತ ಹೇಳಿ ರೆಡ್ ಕಲರ್, ರೆಡ್ ಕಲರ್ ತುಂಬ ಇತ್ತು ಅದಕ್ಕೆ ರೆಡ್ ಕಲರಲ್ಲೇ ಸ್ಟಾರ್ಟ್ ಮಾಡಿದ್ದೆ. ಇಲ್ಲೆಲ್ಲ ನೋಡಿ ಇದು ಗೋಲ್ಡನ್ ಕಲರ್ ಹಚ್ಚುತ್ತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ಇಲ್ಲಿ ನೋಡಿ ಅವಳ ಹೊಟ್ಟೆ ಪಕ್ಕದಲ್ಲಿ ಕೂಡ ನಾನು ಈ ಸೀರೆದು ಬಾರ್ಡ್ರ್ ಮಾಡಿದ್ದೇನೆ ನೋಡಿ ಸೈಡಿಗೆ. ಇಲ್ಲಿ ಏನು ಎಲ್ಲ ಪ್ಲೇನ್ ವೈಟ್ ಇತ್ತು, ಇಲ್ಲಿನೂ ನೋಡಿ ಫುಲ್ ಪ್ಲೇನ್ ವೈಟ್ ಇತ್ತು ಇದು. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಹಾಕಿ, ಆಮೇಲೆ ಡಾಟ್ ಹಾಕಿ ನೋಡಿ. ನಾನು ಹಾಕಿದ ಡಿಸೈನ್ ಹೆಂಗಿದೆ ಸೀರೆ ನೋಡಿ, ಹಿಂದ್ಗಡೆ ಈ ಥರ ಹೊಟ್ಟೆ ಮೇಲೂ ಹಾಕಿದ್ದೀನಿ ನೋಡಿ, ಜರಿ ಬಾರ್ಡರ್ ರೆಡ್ ಕಲರ್ ಆ್ಯಂಡ್ ಬ್ಲೂನಲ್ಲಿ ಡಿಸೈನ್ ಹಾಕಿ ಡಾಟ್ ಹಾಕಿದ್ದೀನಿ. ಕರಿಮಣಿಗೆ ನೋಡಿ ಇಲ್ಲಿ ಗೋಲ್ಡ್ ಕಲರ್ ಹಾಕಿದ್ದೀನಿ. ಕಣ್ಣು ಒಂದು ಚಂದ ಬಂದರೆ ಆ ಈ ಫಿಗರಿಗೇ ಒಂದು ಲುಕ್ ಬಂದುಬಿಡುತ್ತೆ. ಆ್ಯಂಡ್ ದೂರದಿಂದಲೂ ಕಣ್ಣು ಲಿಪ್ ಎಲ್ಲ ಸ್ವಲ್ಪ ದೊಡ್ಡದಾಗಿರಬೇಕು, ಲಿಪ್ಪಲ್ಲಿ ಹಾಗೆ ಇಲ್ಲಿ ಒಂದು ಚೂಪು ಕೊಡಿ ಲಿಪ್ಪಿಗೆ, ನೀವು
ಕೊಡುವಾಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮುಖದ ಕಲರಿಂದ ಟಚ್ ಅಪ್ ಮಾಡಿ ಅದು ಪುನಃ ಲುಕ್ ಬಂದುಬಿಡುತ್ತೆ. ಏನು ಭಯಪಡುವ ಏನು ನೆಸೆಸಿಟಿ ಇಲ್ಲ. ನಿಮ್ಮ ಮನೆ, ನಿಮ್ಮ ಗೊಂಬೆ, ನಿಮ್ಮ ಪೇಂಟಿಂಗು ಅಷ್ಟೇ, ಅಷ್ಟು ಅಂದ್ಕೊಂಡ್ರೆ ಸಾಕು. ಆಮೇಲೆ ನೋಡಿ, ಇಲ್ಲಿನೂ ಸ್ವಲ್ಪ ಗೋಲ್ಡನ್ ಕಲರ್ ಹಾಕಿದ್ದೆ ನಾನು, ನೋಡಿ ಗೋಲ್ಡನ್ ಕಲರ್ ಟಚ್ಅಪ್ ಇದ್ದರೆ ದೂರದಿಂದ ತುಂಬ ಮುದ್ದಾಗಿ ಕಾಣುತ್ತೆ, ಅದು ಹೊಳೆಯುತ್ತಲ್ವ ಅದಕ್ಕೆ. ಆಮೇಲೆ ಇಲ್ಲಿನೂ ನೋಡಿ, ಗ್ರೀನ್ ಗ್ರೀನ್ನಲ್ಲಿ ಡಿಸೈನ್ ಕೊಟ್ಟುಬಿಟ್ಟು ಇದು ನೋಡಿ, ಇಲ್ಲಿ ಈ ಥರ ಇದೆ ಅಲ್ವಾ, ಇದು ಮಾತ್ರ ಇತ್ತು, ಇದು ಲೈಟ್ ಗ್ರೀನಾಗಿ ನಡುವೆ ಒಂದೊಂದು ಲೈನ್ ಥರ ಕಾಣುತ್ತಲ್ವ, ಅಷ್ಟೇ ಇತ್ತು ಇದಕ್ಕೆ. ನಾನು ಇದಕ್ಕೆ ಇಲ್ಲಿ ಡಿಸೈನ್ ಹಾಕಿದೆ, ಗ್ರೀನ್ ಕಲರಲ್ಲಿ ಹಿಂಗೆ ಡಿಸೈನ್ ಹಾಕಿ ರೆಡ್ ಬುಟ್ಟ ಇಟ್ಟೆ. ಇದು ಮೇಲೆ ರೆಡ್ ಡಿಸೈನ್ ಹೀಗೆ ಕೊಟ್ಟು ವಿ ವಿ ಥರ, ಡಬ್ಲ್ಯೂ ಥರ. ಆಮೇಲೆ ಮೇಲೆ ಗ್ರೀನ್ ಬೊಟ್ಟ ಹಾಕಿದೆ, ಇಲ್ಲಿ 3D ಹಾಕಿದೆ. ಈವನ್ ನೋಡಿ, ಈ ಥ್ರೆಡ್ಡಿಗೂ ಒಂದೊಂದು ಚೂರು ಕಲರ್ ಕೊಟ್ಟಿದ್ದೀನಿ, ಕಾಣ್ತಾ ಇದೆಯಾ ನಿಮಗೆ ಲೈನ್ ಲೈನ್ ಆಗಿ. ಇದು ಫುಲ್ ಒಂದು ವೈಟ್ ಥ್ರೆಡ್ ಅಷ್ಟೇ. ಇವಾಗ ನೋಡಿ, ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಎಲ್ಲಿ ಈಗ ಇವಳನ್ನು ಎಲ್ಲಿ ನಡುವೆ ಇಟ್ಟರು, ಎಲ್ಲಿಯಾದರೂ ಹಾಲ್ ಡೈನಿಂಗ್ ಹಿಂಗೆ ಆದರೆ ಇನ್ ಬಿಟ್ವೀನ್ ಇಟ್ಟರು ಎಲ್ಲ ಕಡೆಯಿಂದಲೂ ಲುಕ್ ಬಂದುಬಿಟ್ಟಿದೆ. ಅವಳ ಬೆನ್ನು ಕಡೆಯಿಂದ, ಹಿಂದ್ಗಡೆಯಿಂದ, ಹೊಟ್ಟೆ ಸೈಡಿಂದ ಎಲ್ಲ ಕಾಣ್ತದೆ ನೋಡಿ. ತುಂಬಾ ಮುದ್ದಾಗಿದೆ ಇವಾಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.